ನನಗೆ ಇರ್ತಕ್ಕಂಥದ್ದು ಎರಡೇ ದಿನ ಸೌಮ್ಯಾವಕಾಶ. ನನ್ನ ಸ್ವಾಭಾವಿಕ ಗುಣ ತಾವೆಲ್ಲರೂ ನೋಡಿದ್ದೀರಿ. ನಾನು ಯಾರನ್ನೂ ಕೂಡ ತಾವುಗಳು ಬಂದಾಗ ಒಂದು ಐದತ್ತು ನಿಮಿಷ ಸೌಜನ್ಯತೆಯಿಂದ ಮಾತನಾಡಿ ಕಳಿಸಕ್ಕಂಥ ವ್ಯಕ್ತಿತ್ವ ಅದು ಸನ್ಮಾನ್ಯ ಕುಮಾರಣ್ಣ ಅವರನ್ನ ನೋಡಿ ನಾನು ಬೆಳೆದಿರ್ತಕ್ಕಂಥವನು. ಒಂದು ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಯಾರು ಅನ್ಯತ್ರ ಭಾವಿಸ್ಬೇಡಿ, ದಯಮಾಡಿ ಗ್ರಾಮಸ್ಥರಿಗೆ ಮುಂದೆ ಬಿಡಿ, ಪ್ಲೀಸ್ ಪ್ಲೀಸ್ ದಯಮಾಡಿ ಬೇಜಾರು ಮಾಡ್ಕೋಬೇಡಿ. ನನಗೆ ಗೊತ್ತಿದೆ, ಯಾಕಂದ್ರೆ ನಾನು ಏನಾಗಿದೆ ಅಣ್ಣ, ತಾವುಗಳ ಪಾಪ ಪ್ರೀತಿಯಿಂದ ಬರ್ತಿದ್ದೀರಿ. ಸೊ ಗ್ರಾಮಸ್ಥರಿಗೆ ನಾನು ಇವತ್ತು ಭೇಟಿ ಮಾಡಬೇಕಾಗಿದೆ, ಒಂದು ಎರಡೇ ದಿನ ಸೌಮ್ಯಾವಕಾಶ ಇರೋದು. ಯಾರು ಅನ್ಯತ್ರ ಭಾವಿಸ್ಬೇಡಿ, ಆ ಭಗವಂತ ಇದ್ದಾನೆ. ನಿಮ್ಮಂತವ್ರ ಲಕ್ಷಾಂತರ ಜನ ಆಶೀರ್ವಾದ ಇದೆ, ಜನಗಳ ಆಶೀರ್ವಾದ ಇದೆ, ನೂರಕ್ಕೆ ನೂರು ಒಳ್ಳೇದಾಗುತ್ತೆ. ಕನಿದೊಡ್ಡಿ ಗ್ರಾಮದ ಎಲ್ಲ ಗ್ರಾಮಸ್ಥ ನಮ್ಮ ತಾಯಂದ್ರೆ, ಗುರು ಹಿರಿಯರೇ, ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ, ಇಂದಿನ ಚನ್ನಪಟ್ಟಣ ಉಪಚುನಾವಣೆ ಅತ್ಯಂತ ಅನಿರೀಕ್ಷಿತವಾದಂತ ರಾಜಕೀಯದ ಕೆಲವೊಂದಷ್ಟು ಬೆಳವಣಿಗೆಗಳು ಬದಲಾವಣೆಗಳ ಬಳಿಕ ಕೊನೆಯ ಹಂತದ ಕಾಲಘಟ್ಟದ ತೀರ್ಮಾನದ ನಂತರ ಇವತ್ತು ನಾನು ಬಂದು ತಮ್ಮಗಳ ಮುಂದೆ ನಿಂತಿದ್ದೇನೆ. ಚನ್ನಪಟ್ಟಣ ತಾಲೂಕಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ ಆರೂವರೆ ವರ್ಷಗಳಿಂದ ಸತತವಾಗಿ ಶಾಸಕರಾಗಿ ಆಯ್ಕೆಯನ್ನು ಮಾಡಿದ್ದೀರಿ. ರಾಜ್ಯದಿಂದ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ವಿಶೇಷವಾಗಿ ರೈತಾಪಿ ವರ್ಗದ ಪರವಾಗಿ ಕೊಟ್ಟಂತ ಒಂದು ಮಾತನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ವಿಧಾನಸಭೆ ಮೆಟ್ಟಲನ್ನ ಆಳಿಸ ಇವತ್ತು ನೀವು ಅವ್ರನ್ನ ಕಳಿಸಿ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ. ಹಾಗಾಗಿ ಕಳೆದ ಆರೂವರೆ ವರ್ಷದಿಂದ ನಿರಂತರವಾಗಿ ಸನ್ಮಾನ್ಯ ಕುಮಾರಣ್ಣ ಅವರ ಅಭಿವೃದ್ಧಿ ಬಹುಶಃ ರಾಜ್ಯದ ಇತಿಹಾಸದಲ್ಲಿ, ತಾಲೂಕಿನ ಇತಿಹಾಸದಲ್ಲಿ ಯಾವ ತಾಲೂಕಿಗೂ ಕೂಡ ಇಷ್ಟು ದೊಡ್ಡ ಮಟ್ಟದ ಅನುದಾನವನ್ನ ತಗೊಂಡ್ ಬರ್ತಕ್ಕಂಥದಕ್ಕೆ ಆಗಿರಲಿಲ್ಲ. ಕಳೆದ 25 ವರ್ಷದಿಂದ ತಾವು ನೋಡಿದ್ದೀರಿ, ಹತ್ತತ್ರ 1,500 ಕೋಟಿಯಷ್ಟು ಅನುದಾನವನ್ನ ತಾಲೂಕಿನ ಇತಿಹಾಸದಲ್ಲಿ ಕೇವಲ ಆರೂವರೆ ವರ್ಷದಲ್ಲಿ ತೆಗೆದುಕೊಂಡು ಬಂದು ಇವತ್ತು ಸಂಪೂರ್ಣವಾಗಿ ತಾಲೂಕಿನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರಲ್ಲಿ ನಮ್ಮ ಸ್ಥಳೀಯರು ಹೇಳ್ತಾ ಇದ್ರು, ಇಲ್ಲಿ ಸಮುದಾಯ ಭವನಕ್ಕೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು 5 ಲಕ್ಷ ರೂಪಾಯಿ ಅನುದಾನವನ್ನ ಕೊಟ್ಟಿದ್ರು ಅಂತಕ್ಕಂಥದ್ದನ್ನ, ಈ ರೀತಿ ಅನೇಕ ಕುಗ್ರಾಮಗಳಿಗೂ ಕೂಡ 10 ಲಕ್ಷ ರೂಪಾಯಿ, ಈಗ ಮತ್ತೆ 5 ಲಕ್ಷ ರೂಪಾಯಿ, ಒಟ್ಟಾರೆಯಾಗಿ ಇವೆಲ್ಲ ಸಂಪೂರ್ಣವಾಗಿ ಇದನ್ನ ಕಟ್ಸಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಹತ್ತತ್ರ ಸಾಕಷ್ಟು ಧನ ಸಹಾಯವನ್ನು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಮಾಡಿದ್ದಾರೆ. ತಾಲೂಕಿನ ಎಂತ ಕುಗ್ರಾಮಕ್ಕೋದ್ರೂ ಕೂಡ ಇವತ್ತು ರಸ್ತೆಗಳು ಅಭಿವೃದ್ಧಿಯಾಗಿದೆ, ಐಮಾಸ್ಕ್ ಲೈಟ್ಗಳಿದೆ, ಚರಂಡಿಗಳ ವ್ಯವಸ್ಥೆ ಇದೆ, ಸಾಕಷ್ಟು ಇವತ್ತು ನಿಮ್ ಕಣ್ಣು ಮುಂದೆ ಸಾಕ್ಷಿ ಇದೆ. ಇವತ್ತು ರೇಷ್ಮೆ ಮಾರುಕಟ್ಟೆ ಇರಬಹುದು, 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಮನಗರ ಮತ್ತು ಚನ್ನಪಟ್ಟಣದ ಮಧ್ಯಭಾಗದಲ್ಲಿ ಏನು ಈಗಾಗಲೇ ಕಾಮಗಾರಿ ನಡೀತಾ ಇದೆ. ಅಷ್ಟೇ ಅಲ್ಲ, ಇವತ್ತು ಭೈರಾಪುರದ ಹತ್ರ ಮಾವು ಸಂರಕ್ಷಣಾ ಘಟಕ 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಕೂಡ ನಡೀತಾ ಇದೆ. ಇನ್ನ ಅಕ್ಕೂರ್ಗೆ ಹೋದ್ರೆ ಅಲ್ಲಿ 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ದೊಡ್ಡ ಮಟ್ಟದ ಎಲ್ಲವೂ ಇರತಕ್ಕಂತ ಒಂದು ಆಸ್ಪತ್ರೆಯನ್ನ ಕೊಟ್ಟಿದ್ದಾರೆ. ಇವತ್ತು ನಮಗೆ ಮೂಲ ಕಳೆದ 3-4 ತಿಂಗಳುಗಳಿಂದ ಕ್ಷೇತ್ರ ತೆರವಾದ ಮೇಲೆ ನಮ್ಮ ರೈತರ ಹೊಲ ಗದ್ದೆಗಳಿಗೆ ಇವತ್ತು ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಕೆರೆಗಳು ಖಾಲಿಯಾಗಿದೆ, ಕೆರೆಯಲ್ಲಿ ನೀರಿಲ್ಲ. ಇದು ಕಳೆದ 3-4 ತಿಂಗಳಿಂದ ನಿರಂತರವಾಗಿ ಈ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಸನ್ಮಾನ್ಯ ಕುಮಾರಣ್ಣ ಅವರು ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿ ನೀವು ಮಾಡಿದಂತ ಸಂದರ್ಭದಲ್ಲಿ 107 ಕೆರೆಗಳನ್ನ ತುಂಬಿಸಿದ್ರು. ಆದ್ರೆ ನಾವು ಪ್ರಚಾರ ತಗೊಳ್ಳಿಲ್ಲ, ಜಾಹೀರಾತುಗಳನ್ನಾಕಲಿಲ್ಲ, ಯಾವುದೇ ಫ್ಲೆಕ್ಸ್ಗಳು ಕಟ್ಟಲಿಲ್ಲ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದೇವೆ. ನಾವು ಬೇರೆಯವ್ರ ತರ ನಾನೇ 16 ಕೆರೆ ತುಂಬಿಸಿದ್ದು, ನಾನೇ ರಾಜ್ಯದ ಮುಖ್ಯಮಂತ್ರಿ ನೀರಾವರಿ ಮಂತ್ರಿ ಆಗಿ ಸೈನ್ ಹಾಕಿ 159 ಕೋಟಿ ರೂಪಾಯಿ ಹಣಕಾಸು ಬಿಡುಗಡೆ ಮಾಡಿ ಕೆರೆ ತುಂಬಿಸ್ಬಿಟ್ಟಿದೀವಿ ಅಂತ ನಾವೆಂದು ಹೇಳಿಲ್ಲ. ಆದ್ರೆ ಕುಮಾರಣ್ಣನ ಶಕ್ತಿ ಕೊಟ್ಟಿದ್ರಿ, ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರಿ, ನೀವು ಏನು ನಮಗೆ ರಾಜಕೀಯವಾಗಿ ಶಕ್ತಿಯನ್ನ ಕೊಟ್ಟು ಬೆಳೆಸಿದ್ದೀರಿ, ವಾಪಸ್ ನಿಮಗೆ
ಧಾರೆ ಇರತಕ್ಕಂತ ಕೆಲಸವನ್ನ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ನಿಂತು ಮಾಡಿದ್ದೇವೆ. ಇಲ್ಲಿರ್ತಕ್ಕಂತ ನಮ್ಮ ತಾಯಂದ್ರಲ್ಲಿ ಒಂದೆರಡು ಮಾತುಗಳನ್ನಾಡಿ ಯುವ ಸಮುದಾಯಕ್ಕೆ ಒಂದೆರಡು ವಿಚಾರಗಳನ್ನ ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮ್ಮ ತಾಯಂದ್ರು ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ತಾಯಿ ಸಾರಾಯಿ ಮತ್ತೆ ಲಾಟ್ರಿ ಇವೆರಡನ್ನು ಸಂಪೂರ್ಣವಾಗಿ ರದ್ದನ್ನ ಮಾಡಿದ್ರು, ನಿಷೇಧ ಮಾಡಿದ್ರು. ಅದಕ್ಕೆ ಕಾರಣ ರಾಜ್ಯದ ಉದ್ದಗಲಕ್ಕೂ ಕೂಡ ತಾಯಂದ್ರ ಕಣ್ಣೀರನ್ನು ಒರೆಸಬೇಕು, ತಾಯಂದ್ರ ನೋವಿಗೆ ಸ್ಪಂದಿಸಬೇಕು. ಸಾಕಷ್ಟು ಇವತ್ತು ಕುಟುಂಬಗಳು ಸಾರಾಯಿ ಮತ್ತೆ ಲಾಟ್ರಿಯ ಚಟಕ್ಕೆ ಬಲಿಯಾಗಿ ಇವತ್ತು ದುಡಿತಕ್ಕಂಥ ದುಡ್ಡನ್ನು ಮನೆಗೆ ಎತ್ಕೊಂಡು ಹೋಗದೆ ಬೇರೆ ಬೇರೆ ಕಡೆ ಅದನ್ನು ವ್ಯರ್ಥ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಸೃಷ್ಟಿಯಾಯಿತು. ಇವೆಲ್ಲವನ್ನ ಮನಗೊಂಡು ಕುಮಾರಣ್ಣ ಅವರು ರಾಜ್ಯದ ಹೆಣ್ಣು ಮಕ್ಕಳ ಮನೆಗಳಲ್ಲಿ ದೀಪ ಬೆಳಗಬೇಕು, ದೀಪ ಉರಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಗೊಂಡಂತ ನಿರ್ಣಯ. ಇಷ್ಟೇ ಅಲ್ಲ, ಪೆನ್ಷನ್ ಇರ್ಬೋದು ಇವೆಲ್ಲವೂ ಕೂಡ ಈಗ ನಾನು ಹಿಂದೆ ಆಗಿರ್ತಕ್ಕಂಥ ಕೆಲಸಗಳು ಆಯ್ತಣ್ಣ, ಅದೊಂದು ಭಾಗ. ಈ ಮುಂದಾಗಬೇಕಾಗಿರ್ತಕ್ಕಂಥದ್ದು ಇವತ್ತು ಕೇಂದ್ರದಲ್ಲಿ ಸಚಿವರಾಗಿ ಮಾಡಿದ್ದೀರಿ, ನಿಮ್ಮೆಲ್ಲರ ಹೃದಯ ವೈಶಾಲ್ಯತೆ. ಮಂಡ್ಯದ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರು ಕಳ್ಸಿಕೊಟ್ರಿ, ಅಲ್ಲೂ ಕೂಡ ಜನ ಆಶೀರ್ವಾದ ಮಾಡಿದ್ರು. ಇವತ್ತು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಸಚಿವರಾಗಿದ್ದಾರೆ. ಈಗ ನಮ್ಮ ಭವಿಷ್ಯದ ಪೀಳಿಗೆ ಬೇಕಾಗಿರ್ತಕ್ಕಂಥದ್ದು ಸ್ವಾಭಿಮಾನದ ಬದುಕು, ಸ್ವಂತ ಕಾಲ ಮೇಲೆ ನಿಂತು ದುಡಿತಕ್ಕಂಥದಕ್ಕೆ ಎಲ್ಲಾ ರೀತಿಯಾದಂತಹ ಪೂರಕವಾದಂತಹ ವಾತಾವರಣವನ್ನ ವಿದ್ಯಾವಂತರಲ್ಲಿ ಅವಿದ್ಯಾವಂತರಲ್ಲಿ ಯುವಕರಲ್ಲಿ ಇಬ್ಬರಿಗೂ ಕೂಡ ಇವತ್ತು ಕೈ ತುಂಬ ಕೆಲಸ ಬೇಕಾಗಿದೆ, ಉದ್ಯೋಗ ಬೇಕಾಗಿದೆ. ಅದು ಇವತ್ತು ನಾವು ಎದುರಿಸ್ತಾ ಇರತಕ್ಕಂತ ಒಂದು ದೊಡ್ಡ ಸಮಸ್ಯೆ. ಇದಕ್ಕೆ ಇವತ್ತು ಪರಿಹಾರ ಕಂಡುಕೊಡಬೇಕು ಅಂತಕ್ಕಂಥದ್ದಾದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಕೈಗಾರಿಕೆ ಮಂತ್ರಿಗಳಾಗಿದ್ದಾರೆ, ನೀವು ಆ ಶಕ್ತಿ ತುಂಬಿಸಿದ್ದೀರಿ. ಇವತ್ತು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಮಕ್ಕಳಿಗೆ ಇವತ್ತು ನಮ್ಮ ಮಂಡ್ಯ ರಾಮನಗರದ ಮಧ್ಯಭಾಗದಲ್ಲೆಲ್ಲಾದ್ರೂ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಸರಣಿ ಸಭೆಗಳನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಕಳೆದ 15-20 ದಿನದಿಂದೆ ಮಂಡ್ಯದಲ್ಲಿ ಒಂದು ಉದ್ಯೋಗ ಮೇಳ ಮಾಡಿದ್ವಿ. ಬಹಳ ಜನ ರೈತಾಪಿ ವರ್ಗದ ಮಕ್ಕಳುಗಳು, ಮಧ್ಯಮದ ವರ್ಗದ ಮಕ್ಕಳ ಒಂದು ಭವಿಷ್ಯವನ್ನ ಕಟ್ಕೊಡ್ತಕ್ಕಂಥ ಉದ್ಯೋಗ ಮೇಳ ಆಗಿತ್ತು. ಐಟಿಐ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಡಿಗ್ರಿ ಹೋಲ್ಡರ್ಸ್ ಎಲ್ಲ ಬಂದಿದ್ವಿ. 158 ಕಂಪನಿಗಳು ಬಂದ್ರು. 2 ದಿನಗಳ ಕಾಲ ಸತತವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಮಾಡಿದ್ವಿ. ಇಡೀ ರಾಜ್ಯಾದ್ಯಂತ 5,000 ಅರ್ಜಿಗಳು ಬಂದ್ವಿ. ಮೊದಲನೇ ಹಂತದಲ್ಲಿ 1,200 ಜನ ಮಕ್ಕಳಿಗೆ ಅಧಿಕೃತವಾಗಿ ಕೆಲಸ ಕೊಟ್ಟಿರ್ತಕ್ಕಂಥ ಘೋಷಣೆಯನ್ನ ಮಾಡಿದ್ದೇವೆ ಅಧಿಕೃತವಾಗಿ. ಅದೇ ಒಂದ್ ಕಡೆ ಕಾಂಗ್ರೆಸ್ನವ್ರು ಬಂದ್ರು ಮೊನ್ನೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು. ಯಾವಾಗ ಸನ್ಮಾನ್ಯ ಕುಮಾರಣ್ಣ ಅವ್ರ ಕ್ಷೇತ್ರ ತೆರವಾಯ್ತು ಬಂದ್ರು, ಪಾಪ ಉದ್ಯೋಗ ಮೇಳ ಮಾಡ್ತೀನಿ ಅಂದ್ರು. 10,000 ಅರ್ಜಿ ಕಲೆಕ್ಟ್ ಮಾಡ್ಕೊಂಡ್ರು, ಆದ್ರೆ ಅದರಲ್ಲಿ ಎಷ್ಟು ಜನಕ್ಕೆ ಕೆಲಸ ಕೊಡ್ಸಿದೀನಿ ಅಂತ ಮಾತ್ರ ಇಲ್ಲಿವರೆಗೂ ಹೇಳಕ್ ಆಗಿಲ್ಲ ಅವ್ರ ಕೈಯಲ್ಲಿ. ಇವತ್ತು ಕೆರೆಗಳಿಲ್ಲಿ ಒಣಗೋಗವೆ. ದಯಮಾಡಿ ನೀವು ಕಾಂಗ್ರೆಸ್ ಅವ್ರಿಗೆ ಕೇಳಬೇಕು, ನಿಮ್ ಗ್ರಾಮಕ್ಕೆ ಬಂದಾಗ ಇವತ್ತು ಇರ್ಲಿ ಅದು ಬೇಡ, ಅದ್ ಮಾತಾಡ್ತೀನಿ. ಇವತ್ತು ಕೆರೆಗಳು ಒಣಗೋಗವೆ ತಾಯಿ, ನಮ್ ರೈತರು ದಯಮಾಡಿ ಪ್ರಶ್ನೆ ಮಾಡಬೇಕು. ಇವತ್ತು 136 ಜನ ಶಾಸಕರನ್ನ ಕೊಟ್ಟಿರ್ತಕ್ಕಂತ ರಾಜ್ಯ ಜನತೆ ಆಶೀರ್ವಾದ ಏನ್ ಮಾಡವ್ರೆ? ಇವತ್ತು ಅದ್ರ ರೈತರ ಪರವಾಗಿ ಅದನ್ನ ಬಳಕೆ ಮಾಡ್ಕೋಬೇಕ ಬೇಡವಾ? ಇವತ್ತು ಹಾಲು ಉತ್ಪಾದಕರ ಬೆಂಬಲ ಬೆಲೆ ಏನಾಗಿದೆ? ಹಾಲು ಉತ್ಪಾದಕರ ಪ್ರೋತ್ಸಾಹಧನ ಏನಾಗಿದೆ? ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ತಾಲೂಕು, 1,000 ಲೀಟರ್ ಹಾಲು ಉತ್ಪಾದನೆ ಮಾಡ್ತೀವಿ ನಮ್ಮ ರೈತರು. ನಾವು ನಮ್ಮ ಚನ್ನಪಟ್ಟಣದಲ್ಲಿ 1,200 ಕೋಟಿ ರೂಪಾಯಿ 9 ತಿಂಗಳಿಂದ ಬ್ಯಾಲೆನ್ಸ್ ಉಳಿಸ್ಕೊಂಡವ್ರೆ. ಇವತ್ತು ಹಾಲಿನ ದರದ ಒಂದು ಬೆಂಬಲ ಬೆಲೆ ಏನಾಗಿದೆ ಹೇಳ್ತಾರೆ? 200 ಯೂನಿಟ್ ಫ್ರೀ ಅಂತಾರೆ. ಯಾರಾದ್ರೂ 200 ಯೂನಿಟ್ ಉಪಯೋಗ ಮಾಡ್ತಾ ಇದ್ದೀರಾ ಮನೆಯಲ್ಲಿ? 60-70 ಯೂನಿಟ್ ದಾಟೋದಿಲ್ಲ ಅಂದ್ರೆ ನೀವು ಬಿಲ್ ಕಟ್ತಾ ಇದೀರಿ. 200 ಯೂನಿಟ್ ಮೇಲೆ ಉಪಯೋಗ ಮಾಡಿದ್ರೆ ಫ್ರೀ ಅಂತೆ, 200 ಯೂನಿಟ್ ಯಾರು ಉಪಯೋಗ ಮಾಡ್ತಾವ್ರೆ? ಈ ರೀತಿ ಬರೀ ಸುಳ್ಳಿನ ಕಂತೆಯ ಭರವಸೆಗಳು ಕಟ್ಕೊಂಡು ಮೋಸ ಮಾಡ್ತಾ ಇದ್ದಾರೆ. ದಯಮಾಡಿ ನಂಬೇಡಿ ಕಾಂಗ್ರೆಸ್ ಅವ್ರನ್ನ. ಕೊನೆಯದಾಗೆ ನಮ್ಮ ತಾಯಂದ್ರಲ್ಲಿ ಕೇಳ್ಕೊಳ್ತೀನಿ ತಾಯಿ, ಈಗ ದೇವೇಗೌಡರು ಸಾಹೇಬರು ಬಂದು ಇಗ್ಲೂರು ಬ್ಯಾರೇಜ್ ನ ಕಟ್ಕೊಟ್ರು, ಬಹುಶಃ ಅವರು ಆ ಅಡಿಪಾಯ ಹಾಕದೆ ಹೋಗಿದ್ರೆ ಇವತ್ತು ಈ ಭಾಗದಲ್ಲಿ ನಾವೇನು ಒಂದು ಹಂತದ ನೀರಾವರಿ ನೋಡ್ತಾ ಇದ್ದೇವೆ ಅದು ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದರ ಮೂಲ ಪುರುಷ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಇವತ್ತು ಬೆಳಗ್ಗೆ ನಾನು ನೋಡಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋ, ಅವರು ಬರಿಗಾಲಲ್ಲಿ ಓಡಾಡ್ತಾ ಇದ್ದಾರೆ. ಬಹುಶಃ ನೀವು ನೋಡಿರ್ಬೋದು ನಮ್ಮ ಕಾರ್ಯಕರ್ತರು. ಇಗ್ಲೂರು ಬ್ಯಾರೇಜ್ ನ ಕಟ್ಟಬೇಕಾದ್ರೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಯಾವ ರೀತಿ ಹೆಂಗ್ ಮಾಡಬೇಕು ಅನ್ನೋದನ್ನ ಅಂದು ದೇವೇಗೌಡರು ಸಾಹೇಬರು ತಗೊಂಡಂತ ನಿರ್ಧಾರ. ಅದು ಯಾವ ಪುಣ್ಯಾತ್ಮ ಫೋಟೋ ತಗೊಂಡೋ ಗೊತ್ತಿಲ್ಲ. ಈಗ ನಮ್ಗೇನೋ ಕ್ಯಾಮ್ರಾ ಸೆಲ್ಫಿಗಳೈತೆ ಕಾಲ, ಆದ್ರೆ ನೋಡಿ ಸಾಕ್ಷಿ ಇರಬೇಕು ಯಾವಾಗ್ಲೂ.
ಇಲ್ಲಾಂದ್ರೆ ಏನ್ ಮಾಡ್ತಾರೆ? ಪಾಪ ಒಂದು ಸಂದರ್ಶನದಲ್ಲಿ ಹೇಳಿದ್ರು, ನಮ್ ಕಾಂಗ್ರೆಸ್ನ ಅಭ್ಯರ್ಥಿ ದೇವೇಗೌಡರಿಗೂ ಇಗ್ಲೂರ್ ಬ್ಯಾರೇಜ್ಗೂ ಸಂಬಂಧವೇ ಇಲ್ವಂತೆ, ಯಾರೋ ಕಟ್ತವ್ರಂತೆ ದೇವೇಗೌಡರ ಹೆಸರು ಓಡ್ತದಂತೆ. ಹಿಂಗೆ ಈ ಸುಳ್ಳಿನ ಬಿಸಿಗಳನ್ನ ಹೇಳ್ಕೊಂಡು ಓಡಾಡಬಾರದು, ಇದು ಜನಕ್ಕೆ ಗೊತ್ತಿದೆ ಈ ತಾಲೂಕಿನಲ್ಲಿ. ಹಾಗಾಗಿ ದಯಮಾಡಿ ಕೊನೆದ ಕೇಳ್ಕೊಳ್ತಿದ್ದ ತಾಯಿ, 25 ವರ್ಷ ಹಲವಾರು ಬಾರಿ ಅವರಿಗೆ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ. ಈ ಚುನಾವಣೆ ಬಯಸದೆ ಬಂದಿರತಕ್ಕಂತ ಚುನಾವಣೆ ನನ್ನ ಪಾಲಿಗೆ, ಅದು ಯಾಕೆ ಬಂತು ಅಂತ ಗೊತ್ತಿದೆ ಅವರಿಗೆ. ಜೆಡಿಎಸ್ ಟಿಕೆಟ್ ಕೊಡ್ತೀವಿ ಅಂದ್ರು, ಕೊನೆ ಬಿಜೆಪಿಲಿ ಕೊಡ್ತೀವಿ ಅಂದ್ರು, ಬಿಜೆಪಿಲಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ರು, ವಿಧಾನ ಪರಿಷತ್ನ ಸದಸ್ಯರಾಗಿದ್ರು 2026 ಜುಲೈವರೆಗೂ. ಇವೆಲ್ಲವನ್ನ ತ್ಯಜಿಸಿ ಇವತ್ತು ಬಿಜೆಪಿ ಪಕ್ಷಕ್ಕೂ ಮೋಸ ಮಾಡಿ ಹೋಗಿದ್ದಾರೆ. ಇನ್ನ ಒಂದು ಪಕ್ಷ ಇಷ್ಟೆಲ್ಲ ಕೊಟ್ಟಂತ ವ್ಯಕ್ತಿಗೆ ಆ ಪಕ್ಷದ ಪರವಾಗಿ ಬದ್ಧತೆನೆ ಇಲ್ಲದೆ ಇರತಕ್ಕಂತ ಒಬ್ಬ ವ್ಯಕ್ತಿತ್ವ, ಇನ್ನ ಕ್ಷೇತ್ರದ ಜನತೆ ಬಗ್ಗೆ ನಿಜಕ್ಕೂ ಕೂಡ ಬದ್ಧತೆಯನ್ನು ಕೆಲಸ ಮಾಡ್ಲಿಕ್ಕೆ ಸಾಧ್ಯವೋ ಒಮ್ಮೆ ಯೋಚನೆ ಮಾಡಿ. ನನಗೆ 2 ಬಾರಿ ಚುನಾವಣೆಗಳಲ್ಲೂ ಕೂಡ ಕುತಂತ್ರದಿಂದ ಇದೇ ಕಾಂಗ್ರೆಸ್ನವರು ಸೋಲಿಸಿದ್ದಾರೆ, ಜನರನ್ನು ಪ್ರೀತಿ ಕೊಟ್ಟಿದ್ದಾರೆ. ಜನಾಭಿಪ್ರಾಯ ನಿಖಿಲ್ ಪರವಾಗಿದ್ರು ಕೂಡ ಕುತಂತ್ರದ ರಾಜಕಾರಣಕ್ಕೆ ನಾನು ಸೋತಿದ್ದೀನಿ. ಆದರೆ ದಯಮಾಡಿ ತಮ್ಮೆಲ್ಲರನ್ನು ನಂಬ್ಕೊಂಡ್ ಬಂದಿದ್ದೀನಿ. ನಮ್ಮ ತಾಯಂದ್ರು ನಿಮ್ಮ ಪಾದಗಳಿಗೆ ಶಿರ್ಸ ವಹಿಸಿ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತೀನಿ ತಾಯಿ. ಒಂದು ಅವಕಾಶ ಕೊಡಿ, ಒಂದು ಸಲ ನನ್ನ ಪರೀಕ್ಷೆ ಮಾಡಿ. 3.5 ವರ್ಷ ಸಮಯಾವಕಾಶ ಇದೆ. ಯಾವ ರೀತಿ ನಾನು ಕೆಲಸ ಮಾಡಬಲ್ಲ, ನಿಮ್ಮ ಮನೆಯ ಮಕ್ಕಳ ಜೀವನದಲ್ಲಿ ನಾನು ಯಾವ ರೀತಿ ಒಂದು ಪರಿವರ್ತನಾಕಾರಿಯಾಗಿ ಅವ್ರಿಗೆ ಉದ್ಯೋಗ ಕೊಡಿಸ್ತಕ್ಕಂಥದಕ್ಕೆ ನನ್ನ ಮನೆಯ ಕುಮಾರಣ್ಣ ಅವರ ಜೊತೆಗೂಡಿ ಇವತ್ತು ನನಗೊಂದು ಶಕ್ತಿಯನ್ನು ತುಂಬಿಸ್ಕೊಡಿ. ದಯಮಾಡಿ ನನ್ನ ಕೈ ಬಿಡಬೇಡಿ, ನಿಮ್ ಜೊತೆಯಲ್ಲಿ ಇರ್ತೀನಿ. ದಯಮಾಡಿ, ಧನ್ಯವಾದ. ಕ್ರಮ ಸಂಖ್ಯೆ ನಂಬರ್ 1 ತೆನೆಯುತ್ತ ರೈತ ಮಹಿಳೆ, ನಿಮ್ಮೆಲ್ಲರ ಆಶೀರ್ವಾದ ಇದೆ.